ಎಲ್ಲೆಲ್ಲೂ ಬರ ತಾಂಡವವಾಡ್ತಾ ಇದೆ, ವಿಫಲ ಬೆಳೆ ಆಗ್ತಾ ಇದೆ. ಬಹುತೇಕ ರೈತರು ಕೂಡ ಹತಾಶರಾಗಿದ್ದಾರೆ. ಎಲ್ಲರೂ ಹೀಗೆ ಇರಲ್ಲ, ಯೋಜಿತ ಕೃಷಿ ಮಾಡುವವರು ಕೂಡ ಇರ್ತಾರೆ. ಆದರೆ ಇವರ ಸಂಖ್ಯೆ ವಿರಳ, ಆದರೆ ನಗಣ್ಯ ಅಲ್ಲ. ಸಮುದಾಯಕ್ಕೆ ಮಾದರಿ ಅವರು. ಎಲ್ಲವೂ ಲೆಕ್ಕಾಚಾರ ಆಧಾರಿತ, ಅಲ್ಪ ಸ್ವಲ್ಪ ನೀರು ಅದನ್ನೇ ಬಳಸಿಕೊಳ್ಳುವ ಜಾಣ್ಮೆ. ಎಂಥ ಕೃಷಿಕರ ಸಾಧನೆ ನಿಮ್ಮ ಮುಂದೆ. ಮುಂಗಾರು ಹಿಂಗಾರು ವಿಫಲ, ಕೆರೆ ಕುಂಟೆ ಬತ್ತಿವೆ, ಬೆಳೆ ವಿಫಲ, ಆಕಾಶದಿಟ್ಟಿಸ್ತಾರೋ ರೈತರು, ದುಃಖ ಮುಂದೇನೋ ಎನ್ನುವ ಪ್ರಶ್ನೆ. ಈ ಬಾರಿ ಮಳೆಗಾಲ ಚೆನ್ನಾಗಿರಬಹುದು ಅದವರ ನಿರೀಕ್ಷೆ. ಇದು ಎಲ್ಲೆಡೆ ಕಾಣೋ ಸಾಮಾನ್ಯ ದೃಶ್ಯಗಳು, ಆದ್ರೆ ಇದಕ್ಕೆ ಭಿನ್ನ ದೃಶ್ಯಗಳು ಕಾಣ್ತವೆ. ಯೋಜಿತ ಕೃಷಿ ಮಾಡುವವರು ಇದ್ದಾರೆ. ಬೀದರ್ ತಾಲೂಕು ಚಿಟ್ಟ ಗ್ರಾಮ ನಿವಾಸಿ ಮೊಹಮ್ಮದ್ ಜಾಫರ್ ಇವರು ಇದೇ ಹಾದಿ ಅನುಸರಿಸುತ್ತಿದ್ದಾರೆ. ಕಬ್ಬು ಹಾಕಿನಿ ಸರ್, 15 ವರ್ಷ ಕಬ್ಬಿನಾಗ್ಬಿ ನಂಬರ್ ಒನ್ ಮಾಡೆಲ್ ದಾಗ ಕಬ್ಬು ಬೆಳೆಸ್ಬೇಕು, ಬೆಳೆಸಿ ಫ್ಯಾಕ್ಟ್ರಿಗೆ ಹಾಕಬೇಕು. ಅವ್ರು ಇವತ್ತು ಕಡ್ದ್ರು ಅಂದ್ರೆ 8 ದಿನ ಬೇಕು ಒಯ್ಲಾಕ. ಅಷ್ಟು ನಾವು ಭಾರಿ ಕಷ್ಟ ಪಟ್ಟು 1 ವರ್ಷಕ್ಕೆ 1 ಸಲ ಬಿ ನಮಗೆ ರೊಕ್ಕ ಬರಂಗಿಲ್ಲ. ಅದ್ರಾಗ ಅದಕ್ಕೆ ಫ್ಯಾಕ್ಟ್ರಿದವ್ರು ನಮ್ಗೆ ಕಷ್ಟ ಕೊಡಬೇಕು, ಇದ್ರ ಲೇಬರ ಕಷ್ಟ ಕೊಡಬೇಕು. ಕಬ್ಬು ಭಾರಿ ಪ್ರಮಾಣದಾಗ ಹೈಟ್ ಬೆಳೆಸ್ದೇವು, ಬಿಸಿಲು ಬಿತ್ತು ಮಳೆ ಬಿತ್ತು ಅಡ್ ಬಿಡ್ತದ ಅಂತ ಓಟ್ ತಗ್ಲಿಬ್ಬಿ ಕಬ್ಬಿನಾಗಿನ ಎಬಸಿ ಎಬಸಿ ಈಗ ಅದು ಮರ್ದು ಬಿಟ್ಟಿನಿ ಸರ್. ಕಬ್ಬಿಗೆ ಕಬ್ಬು ಮರ್ದು ಬಿಟ್ಟು ಈಗ ಆಲ್ರೆಡಿ ಮಾನ್ಗಳು ಹಚ್ಚೀನ್, ಪಪ್ಪೆ ಹಚ್ಚೀನ್, ಸೀತಾಫಲ ಹಚ್ಚೀನ್, ಟಮಾಟ, ಕೊತ್ತಂಬರಿ, ಮೆಂತಿ ಇದು ಇಂಥವು. ಈ ಕಾಲ ಚೇಂಜ್ ಆಗ್ಯದ, ನಾವು ಭೀ ಚೇಂಜ್ ಆಗಬೇಕು. ಈಗ ಒಂದು ಲೇಬರ್ ಒಬ್ಬನ ದಿನ ಕೆಲಸ ಮಾಡ್ತಾನ ಅವ್ನಿಗೆ ಹೊತ್ತುಮಣಿಗೆ ಕೂಲಿ ಬರ್ತದ. ನಮಗೆ ಭೀ ಇಷ್ಟು ಭೂಮಿ ಇಕ್ಕೊಂಡು ನಾವು ಯಾಕೆ ಪರೇಷಾನ್ ಆಗಬೇಕು? ನಾವು ಭೀ ನಮಗೆ ದಿನ ಅವ್ರಿಗಿಂತ ಡಬಲ್ ಕೂಲಿ ನಮಗೆ ಸಿಗ್ತದೆ ಅಂತಂದು ನಾವು ಆ ಪ್ರಕಾರ ತಲೆಯಾಗ ತಗೊಂಡು ಆ ಪ್ರಕಾರ ಒಂದು 10 ನಮೂನ ಬೆಳೆ ಆದ್ರೆ ನಮಗೆ ದಿವಸ ATM ಇದ್ದಪ್ಲೇನೆ ನಮ್ಗೆ. ಯಾಕೆ ಭೀ ನೀವು ಹೊತ್ತುಮಣಿಗೆ ಹೋಗ್ರಿ ರೊಕ್ಕ ತಗೋರಿ, ಯಾಕೆ ಭೀ ATM? ಕೃಷಿ ಅಂದ್ರು ಲೆಕ್ಕಾಚಾರ ಬೇಕು. ಲೆಕ್ಕಾಚಾರಿ ತನ್ನ ಹಣವನ್ನ ಯೋಚಿಸಿ ಖರ್ಚು ಮಾಡುತ್ತಾನೆ. ಹೀಗಾಗಿ ಕೃಷಿಕ ಸಹ ನೀರು ಪೋಷಕಾಂಶ ಬಳಸಲು ಖರ್ಚು ಮಾಡಬೇಕು. ಬ್ಯಾಂಕ್ನಲ್ಲಿ ಹಣ ಇಟ್ಟಂತೆ ತನ್ನ ಭೂಮಿಯಲ್ಲೂ ನೀರಿನ ಹಣ ಇಡಬೇಕು. ಮಳೆ ನೀರು ಕೊಯ್ಲು ಮಾಡಬೇಕು. ಅಂತರ್ಜಲ ಬಚ್ಚಿಟ್ಟ ನಿಧಿ, ಹನಿ ಹನಿ ನೀರು ಲೆಕ್ಕಾಚಾರದಿಂದಲೇ ಖರ್ಚು. ಇದು ಮೊಹಮ್ಮದ್ ಜಾಫರ್ ಮತ್ತು ಅವರಂತ ಅನೇಕ ಕೃಷಿಕರ ಯೋಚನೆ. ಮೊಹಮ್ಮದ್ ಜಾಫರ್ ಅವರು ಹೀಗೆ ಮಾಡುತ್ತಿದ್ದಾರೆ. ನೀರು ಸರ್ ಎಲ್ಲ ಡ್ರಿಪ್ ಅದ ಸರ್, ಎಲ್ಲ ಅದು ಸರ್ ಸ್ವಂತ ಸರ್. ಈಗ ಅವ್ರು ಡ್ರಿಪ್ ಮಾಡ್ಕೊಳಾಗ ನೀವು ಯಾವ್ದಾರ ಗೌರ್ಮೆಂಟ್ ಅವ್ರಿಗೆ ಕೇಳ್ರಿ, 15,000 ಕಟ್ಟಬೇಕು, ಅವ್ರು ಮತ್ತೆ 1 ತಿಂಗಳು ಓಡಾಡ್ಬೇಕು ಸರ್ ಅವ್ರು. ಅದು ಕಷ್ಟ. ನಾವು ಸ್ವಂತ ಯಾಗಿಂದಾಗ ರೊಕ್ಕ ಕೊಟ್ಟಿವ್ ನಮ್ ನಾವು ಮಾಡ್ಕೊಂಡ್ರೆ 2 ದಿವಸದಾಗ ನಮ್ಮ ಡ್ರಿಪ್ ಆಗ್ತದೆ ಸರ್. ಸೋರ್ ಸರ್ ಈಗ ನಾ ಸ್ವಂತ ಒಂದು ಚಕ್ಡೆ ಮಾಡ್ಕೊಂಡಿನಿ ಸರ್, ಒಂದೇ ಮಳೆ ಬಿತ್ತವ ನಮ್ಗೆ 4 ತಿಂಗಳು ಮುಂದಕ್ಕೆ ಹೋಗ್ತದ ಸ್ವಂತ ಸರ್. 400 ಫೀಟು 500 ಫೀಟ್ ಅಡ್ಡಲ್ಕದ ಸರ್. ಅದು ಒಳಗೆ ಒಂದು ಬಾಯಿ ಹೊಡ್ತೀನಿ, ಒಂದು ಮಳೆ ಬಿತ್ತಂದ್ರೆ ಡ್ಯಾಮ್ ಬಿ ತುಂಬ್ತದ, ನನ್ನ ಬಾಯಿ ಬಿ ತುಂಬ್ತದ. ನಮ್ ಬೆಳಿಗ್ ರೋಗ ಬರೋ ಸಮಸ್ಯೆನೇ ಇಲ್ಲ, ಕೆಂಪು ನೀರು ಬಿಡ್ತೇನೆ ಸರ್. ಬಹುಮಹಡಿ ಬೆಳೆ, ಅರರೆ ಏನಿದು ಬಹುಮಹಡಿ ಬೆಳೆ? ಈ ಪ್ರಶ್ನೆ ನಿಮಗೂ ಎದುರಾಗಿರ್ಬೋದು. ತೋಟದಲ್ಲಿ ಏಕಕಾಲದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು, ಆದ್ರೆ ಒಂದರ ನೆರಳು ಮತ್ತೊಂದನ್ನ ಬಾಧಿಸಬಾರದು. ಇಂತಹ ಪದ್ಧತಿಗೆ ಬಹುಮಹಡಿ ಬೆಳೆ. ಮೊಹಮ್ಮದ್ ಜಾಫರ್ ಹೀಗೆ ಮಾಡುತ್ತಿದ್ದಾರೆ. ಪಪ್ಪಾಯ, ಸೀತಾಫಲ, ಮಾವು, ಬಾಳೆ, ಮೆಣಸು, ಈ ಬೆಳೆಗಳು ಇಲ್ಲಿವೆ. ಒಂದು ತಿಂಗಳಿಗೆ ಪ್ರತಿ ಒಂದು ಡೇಸ್ ನಮಗೆ ಇನ್ಕಮ್ ಇತ್ತಂದ್ರೆ ನಾವು ಇಂಥ ಬರಗಾಲದಾಗ ಇಂಥವು ಬ್ಯಾಸ್ಗ್ಯಾಗ ಇಂಥವು ಎಂದ್ ಬಿ ಕಷ್ಟ ಆಗಲಿ ಇಂಥದ್ರಾಗ ನಾವು ರೈತರು ಸಕ್ಸಸ್ ಆಯ್ತೇವೆ ಸರ್. ಈಗ ಸರ್ ನನ್ನ ಬಳಿ ನೋಡ್ರಿ 5 ಎಕರೆ ಬಾಡಿ ಅದ ಸರ್. ಮತ್ತು ಆ ಬಾಡಿದಾಗ ಟಮಾಟ ತೆಗ್ದೀನಿ, ಮತ್ತು ಮೆಣಸಿನ್ಕಾಯಿ ತೆಗ್ದೀನಿ, ಮತ್ತು ಈಗ ಆಲ್ರೆಡಿ ಮಾನ್ ಗಿಡ ಅವ ಸರ್. ಮಾನ್ ಗಿಡ ಮ್ಯಾಲ ಅದ್ರ ಜೊತೆ ಪಪ್ಪಾಯ ಅದ, ಅದ್ರ ಜೊತೆ ಸೀತಾಫಲ ಅದ, ಮತ್ತು ಕೊತ್ತಂಬರಿ, ಮೆಂತಿ, ಟಮಾಟೊ ಅದ್ರಾಗೆ ಸರ್. ಒಂದು ಬೆಳೆ ಹೋಗ್ಯದ ಅಂತಂದ್ರೆ ನಮಗೆ ಅದು ಇನ್ನು ಹೋಗಲ್ವಿ, ಮತ್ತೊಂದು ಬೆಳೆ ನಮಗೆ ಕೈಗೆ ಬರ್ತದ. ಅದು ಈಗ ಹೋಗ್ಯದ ರೇಟ್ ಇಲ್ಲ, ಏನಾರ ಒಂದು ಸಮಯ ಬಂತು ಅದಕ್ಕೆ ಕೆಟ್ಟ ಸಮಸ್ಯೆ ಬಂತು ಬಂದು ಹೋಯ್ತು ಅಂದ್ರೆ ಮತ್ತೆ ರೆಡಿ ಇರುತ್ತೆ ಸರ್. ನಮ್ಗೆ ನಮಗೆ ತೊಂದರೆ ಕೊಡೋದು ಏನು ಸಮಸ್ಯೆನೇ ಇಲ್ಲ ಅದ್ರಾಗ. ಸಾವಯವ ನೈಸರ್ಗಿಕ ಕೃಷಿ, ಈ ತೋಟದಲ್ಲಿ ಈ ಪದ್ಧತಿಗಳ ಅಳವಡಿಕೆ, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಬಳಕೆ ಇಲ್ಲ, ಎಲ್ಲವೂ ನಿಸರ್ಗ ಸರಪಳಿ ಮಾದರಿ. ಹೀಗಾಗಿ ಈ ತೋಟದ ಫಸಲು ವಿಷಯುಕ್ತ, ಬಹುಬೇಡಿಕೆ, ಲಾಭವೂ ಹೆಚ್ಚು, ಹೊರಗಿನಿಂದ ತರುವ ಒಳಸುರಿ ಕಡಿಮೆ, ಹೀಗಾಗಿ ಖರ್ಚು ಕಡಿಮೆ. ಕಡಿಮೆ ಖರ್ಚು ಆದಷ್ಟು ಲಾಭಾಂಶ ಅಧಿಕ, ಸಾಧ್ಯವಿರುವಷ್ಟು ಕೆಲಸ ತಾವೇ ಮಾಡ್ತಾರೆ.
ನೀರಿನ ಮೂಲ ಏನು ನಿಮ್ಮಲ್ಲಿ ಪ್ರಶ್ನೆ ಮೂಡಿರುತ್ತೆ ಕೃಷಿ ಹೊಂಡಗಳಿವೆ ಸಣ್ಣ ಮಳೆ ಆದರೂ ಅಲ್ಲಿಗೆ ನೀರು ಬರುವಂತೆ ಮಾಡಬೇಕು ಹೀಗಾಗಿ ವರ್ಷದ ಬಹು ಸಮಯ ನೀರು ತೋಟದಲ್ಲಿ ಮಳೆ ನೀರು ಕೊಯ್ಲು ಮಾಡಲೇಬೇಕು ಇದು ಮಹಮ್ಮದ್ ಜಾಫರ್ ಅವರ ಮಂತ್ರ ಯಶಸ್ಸಿನ ತಂತ್ರ ಬಾವಿಯೂ ಇದೆ ಅದಕ್ಕೂ ಜಲ ಮರುಪೂರಣ ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಇದರಲ್ಲಿ ಎಲ್ಲಾ ಫಸಲು ಸಮಾನ ಗಾತ್ರ ಬಂದ್ರೆ ನೀರು ಅದರ ಒಳಗೆ ಗೊಬ್ಬರ ಶಕ್ತಿ ಯೂರಿಯಾ ಶಕ್ತಿ ಅದರ ಒಳಗೆ ಎಲ್ಲಾ ಫ್ರೀ ಶಕ್ತಿ ದೇವರು ಕೊಟ್ಟಿಂದು ಒಂದನ ಕಿಲೋ ಎರಡು ಕಿಲೋಮೀಟರ್ ಲಿಂದ ಹರ್ಕೊಂಡು ಬರ್ತದ ಕೆಂಪ್ ನೀರು ಆ ಕೆಂಪ್ ನೀರು ಮಂಜ ಕೊಂಡ್ರು ಬಿಮಾರ್ ಬಿಡ್ತಾನ ಅದು ಕೆಂಪ್ ನೀರು ಬೆಳಿಬೇಕು ಸರ್ ಬೆಳಿಗ್ ನಾವು ಕೊಟ್ಟೆ ಅಂದ್ರೆ ನಮಗೆ ಏನ್ ಇದು ಇಲ್ಲ ಮಂಜ ಕಟಿಂಗ್ ಮಾಡ್ಕೊಂಡ್ರೆ ಹ್ಯಾಂಗ್ ಒಳ್ಳೇದ ಅನಿಸ್ತದ ಆ ಕೆಂಪ್ ನೀರು ನಾವು ಕುಳನ ನಮ್ಮ ಬೆಳಿಗ್ಗೆ ಶನಿಂಗ್ ಬರ್ತದ ಬೆಳಿಗ್ ರೋಗ ದೂರ ಹೋಗ್ತದ ಸರ್ ಕೆಂಪ್ ನೀರು ಒಳಗೆ ಶಕ್ತಿ ಅದ ನಾ ಇಲ್ಲ ಎಲ್ಲ ರೈತರು ತನ್ನ ಹೊಲದಾಗ ಯಾವ್ದಾರ ಹೊಲ ಆಜು ಬಾಜು ಒಂದು ಡ್ಯಾಮ್ ಮಾಡ್ಕೊಂಡು ಒಂದು ಚೆಕ್ ಡ್ಯಾಮ್ ಮಾಡ್ಕೊಂಡು ಗೋಕಟ್ಟ ಮಾಡ್ಕೊಂಡು ಕೆಂಪು ನೀರು ಉಪಾಯ ಮಾಡಿದ್ರೆ ನಮಗೆ ಬೆಳಿಗ್ಗೆ ರೋಗನೇ ಬರಂಗಿಲ್ಲ ಸರ್ ಒಂದು ವೇಳೆ ವಿಫಲ ಆಗಬಹುದು ಎಲ್ಲಾ ಬೆಳೆ ವಿಫಲ ಆಗಲು ಸಾಧ್ಯವಿಲ್ಲ ಏಕಬೆಳೆ ಪದ್ಧತಿ ಅಪಾಯಕಾರಿ ಇದು ಮಹಮ್ಮದ್ ಜಾಫರ್ ನಂಬಿತ ತತ್ವ ಹೀಗಾಗಿಯೇ ಮಿಶ್ರ ಬೆಳೆ ಅವರ ಮೊಗದಲ್ಲೂ ಗೆಲುವಿನ ಕಳೆ ಇದೆಲ್ಲ ಕಂಡುಕೊಂಡಿತು ಅನುಭವದಿಂದ ಯೋಜನೆ ಮತ್ತು ಯೋಜನೆ ಬೇಕೇ ಬೇಕು ಅದಿವರ ಮಾತು ಸಂಡೆ ಮಾರ್ಕೆಟ್ ಮಂಡೆ ಮಾರ್ಕೆಟ್ ಯಾವಾಗೂ ತಗೋರೇನು ನೀವು ರೊಕ್ಕನೇ ರೊಕ್ಕ ನಿಮ್ಗೆ ಸಮಸ್ಯೆನೆ ಬರಲ್ಲ ನಮ್ಮ ರೈತರಿಗೆ ಒಂದು ಬೆಳೆ ಹಾಕೇಬಾರ್ದು ನಾವು ಎರಡು ಬೆಳೆ ಹಾಕೇಬಾರ್ದು ಐದಾರು ನಮನ ಇರ್ಬೇಕು ನಮಗೆ ಯಾವ ತಿಂಗಳು ಯಾವ ಬೆಳೆ ಬರ್ತದ ಯಾವ ತಿಂಗಳು ಯಾವ ಬೆಳೆ ಬರ್ತದ ಪ್ರತಿಯೊಂದು ತಿಂಗಳಿಗೆ ಪ್ರತಿಯೊಂದು ಡೇಸ್ ನಮಗೆ ಇನ್ಕಮ್ ಇತ್ತಂದ್ರೆ ನಾವು ಇಂಥ ಬರಗಾಲದಾಗ ಇಂಥವ್ ಬ್ಯಾಸ್ಗ್ಯಾಗ ಇಂಥವ್ ಎಂದ್ವಿ ಕಷ್ಟ ಆಗಲಿ ಇಂಥದ್ರಾಗ ನಾವು ರೈತರು ಸಕ್ಸಸ್ ಐತೇವ್ ಸರ್ ಕೃಷಿಯಷ್ಟೇ ಮಾಡಿದ್ರೆ ಸಾಲದು ಉಪ ಕಸುಬುಗಳು ಬೇಕು ಅದು ಸ್ವಾವಲಂಬಿ ಕೃಷಿಗೆ ಪೂರಕ ಇಲ್ಲಿ ಯೋಜನೆ ಅನುಸರಣೆ ಕೃಷಿ ಹೊಂಡದಲ್ಲಿ ಮೀನುಗಳ ಸಾಕಾಣೆ ಸಕಾಲದಲ್ಲಿ ಅವುಗಳ ಮಾರಾಟ ಅವುಗಳಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಕೈತುಂಬ ಹಣ ಮೀನು ಸಾಕಾಣೆಯಲ್ಲೂ ಉಪಾಯ ಕೃಷಿ ಹೊಂಡದ ಮೇಲೆ ಬೆಳಕಿನ ದೀಪ ರಾತ್ರಿ ವೇಳೆ ದೀಪದ ಬೆಳಕಿಗೆ ಕೀಟಗಳು ಆಕರ್ಷಿತ ಸುತ್ತು ಹೊಡೆದು ಸುಸ್ತಾಗಿ ಹೊಂಡಕ್ಕೆ ಕೂಡಲೇ ಅಲ್ಲಿರೋ ಮೀನುಗಳಿಗೆ ಆಹಾರ ಅಗತ್ಯ ಇದ್ದಾಗ ತಜ್ಞರ ಮಾರ್ಗದರ್ಶನ ಈ ತೋಟಕ್ಕೆ ತೋಟಗಾರಿಕಾ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳ ಭೇಟಿ ಚರ್ಚೆ ಕೃಷಿ ತೋಟಗಾರಿಕೆ ವಿದ್ಯಾರ್ಥಿಗಳು ಭೇಟಿ ಕೊಡ್ತಾರೆ ಅನುಭವ ತಿಳಿದುಕೊಳ್ಳುವಿಕೆ ಬಂದವರೊಡನೆ ತಮ್ಮ ಕೃಷಿ ಜ್ಞಾನ ಹಂಚಿಕೊಳ್ಳುವಿಕೆ ಇದು ಮೊಹಮ್ಮದ್ ಜಾಫರ್ ಮಾಡ್ತಾ ಇರೋ ಕಾರ್ಯ ಕೃಷಿಯಿಂದಲೇ ಬದುಕು ರೂಪಿಸಿದ ಬಗ್ಗೆಯೂ ಹೇಳುತ್ತಾರೆ ಸರ್ ಅದೇನು ಎಲ್ಲ ನಮ್ಮ ಮಕ್ಕಳಿಗೆಲ್ಲ ಸಿಬಿಎಸ್ಇ ಸಿಲೆಬಸ್ ಇಂಜಿನಿಯರ್ ಸಿವಿಲ್ ಎಲ್ಲ ಮಾಡಿಸ್ಲತ್ತೆ ಸರ್ ಇದೇ ಭೂಮಿ ಮೇಲೆ ಸರ್ ನಮ್ಗೆ ಏನ್ ತೊಂದರೆ ಇಲ್ಲ ಸರ್ ಭೂಮಿ ಬೆಳೆದ ಸಮಸ್ಯೆ ಬಂದಿತ್ತು ಲೇಬರ್ ಪ್ರಾಬ್ಲಮ್ ರೊಕ್ಕ ಫ್ಯಾಕ್ಟ್ರಿ ಹೋದ್ರೆ ಈಗ ಬರ್ತಾವ ಆಗ ಬರ್ತಾವ ಆಗ ಬರ್ತಾವ ಒಂದ್ ವರ್ಷ ಸರ್ ಹಿಂಗೈತ್ ನನ್ಗಾರ ನಮ್ಮ ಮಗಳು ನೆಂಟಸ್ತಾನ ಗಟ್ಟಿ ಆಯ್ತು ಫ್ಯಾಕ್ಟ್ರಿದಾಗ ರೊಕ್ಕ ಬಂದಿಲ್ಲ ನಮ್ಗೆ ಹೆಂಗ್ ಮಾಡ್ಬೇಕು ನೆಂಟಸ್ತಾನ ಟೈಮ್ ಖರಾಬ್ ಬಂತು ಇವೇ ನಮ್ ಕಟ್ಟಿಗೆ ಹಚ್ಚಿನ ಪಚ್ಪನ್ ಗಿಡ ಮಾರಿನ್ ಸರ್ ಸಾಗೋನಿ ಗಿಡ ಮಾರಿ ಹಾಕಿ ನಮ್ಮ ಮಗಳದ ಒಂದು ಮದಿ ಮಾಡ್ದ ಸರ್ ಹಿಂಗಿದು ನಮ್ ಕಂಟ್ರೋಲ್ ಒಂದೇ ಬೆಳೆ ನಾವು ಹಾಕಿದ್ರೆ ನಮ್ಗೆ ಕಂಟ್ರೋಲ್ ಇಲ್ಲ ಸರ್ ಹತ್ತು ನಮೂನ ಇರ್ಬೇಕು ಎಸ್ ನಮೂನ ಖಾಲಿ ಯಾರೋ ಮನುಷ್ಯ ನೋಡಿ ಒಂದು ಮನಿ ಮಾಡ್ದಾನ ಮನಿ ಅಂಗಳಾಗ ನಾಲ್ಕು ನಮೂನ ಬೆಳಿ ಹಾಕ್ತಾನ ನೋಡ್ರಿ ನೀವು ಎಷ್ಟು ಅದ್ರೊಳಗೆ ಎಷ್ಟು ಅನ್ಭೋಗದ ಎಲ್ಲ ರೈತರು ಇಲ್ಲ ಎಲ್ಲ ನೋಡ್ರಿ ಒಂದು ಆಫೀಸರ್ ಮನಿ ಮುಂದೆ ನೋಡ್ರಿ ನಾಲ್ಕು ನಮೂನ ಒಂದು ಗಿಡಗಳು ಆ ನಮೂನ ಸರ್ ಯಾಕೆ ಹಂಗ್ರಿ ಅಂತಂದ್ರೆ ನಮ್ದು ಅಂಗಳು ಎಲ್ಲ ನಮ್ಮ ಮನಿ ಎಲ್ಲ ಶೈನಿಂಗ್ ಕಾಣಿಸ್ಬೇಕಂತಾರ ನಾವು ರೈತರು ಬಿ ನಮ್ಮ ಹೊಲ ಶೈನಿಂಗ್ ಬರ್ಬೇಕು ನಮ್ಗೆ ರೊಕ್ಕ ಬಿ ಸಿಗ್ಬೇಕು ಆ ಪ್ರಕಾರ ನಾಲ್ಕು ಬೆಳಿ ಐದು ಬೆಳಿ ಹಾಕ್ರಿ ನೀವು ಎಷ್ಟು ನಿಮ್ಗೆ ಅನ್ಭೋಗದ ಆ ಪ್ರಕಾರ ನಾವು ಹಾಕೋಬೇಕು ಸರ್ ಒಂದ್ ಬೆಳಿ ಹೋದ್ರೂ ಒಂದ್ ಬೆಳಿ ನಮಗೆ ಸಿಗ್ತದೆ ಸರ್ ಕೃಷಿ ಅಂದ ಮೇಲೆ ಅದು ನಿಸರ್ಗ ಆಧಾರಿತ ನಿಸರ್ಗ ಅರ್ಥ ಮಾಡಿಕೊಂಡ್ರೆ ನಷ್ಟದ ಸಾಧ್ಯತೆ ಕಡಿಮೆ ಮಳೆ ನೀರು ಕೊಯ್ಲು ಮಾಡಲೇಬೇಕು ಜೊತೆಗೆ ನೀರು ಉಳಿತಾಯ ಮಾಡೋ ವಿಧಾನಗಳನ್ನ ಅಳವಡಿಸಿಕೊಳ್ಬೇಕು ಇಂತಹ ತತ್ವಗಳನ್ನ ಅಳವಡಿಸಿಕೊಂಡ ಮಹಮ್ಮದ್ ಜಾಫರ್ ಅವರ ಕಾರ್ಯ ಮಾದರಿ ರಾಜ್ಕುಮಾರ್ ಸುದ್ದಿ ಟಿವಿ ಬೀದರ್